ನಮಸ್ಕಾರ ವೀಕ್ಷಕರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಟಾಕ್ಸಿಕ್ ಸೈಕಲ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಅಂದರೆ ಇದರಲ್ಲಿ ಒಂದು 4 ಸ್ಟೇಜಸ್ ಇರುತ್ತೆ. ಈ 4 ಸ್ಟೇಜಸ್ನಲ್ಲಿ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಯೋಚನೆ ಮಾಡಿ, ಮತ್ತು ಆ ಥರದ್ದೊಂದು ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಇದ್ದೀರಾ ನೀವು ಅಂದರೆ ಯು ಹ್ಯಾವ್ ಟು ಟೇಕ್ ಸಮ್ ಆ್ಯಕ್ಷನ್ ಕ್ವಿಕ್ಲಿ. ಓಕೆ, ಇದ್ರ ಬಗ್ಗೆನೇ ಆಗಿರುತ್ತೆ ನಾರ್ಸಿಸಿಸ್ಟಿಕ್ ಸೈಕಲ್ ಹಾಗೂ ಅದರಿಂದ ಹೇಗೆ ಆಚೆ ಬರೋದು ಅನ್ನುವ ಎಲ್ಲ ವಿಚಾರದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ಈ ನಾರ್ಸಿಸ್ಟಿಕ್ ಸೈಕಲ್ ಇದೆಯಲ್ಲ, ಇಟ್ ಈಸ್ ಡೇಂಜರಸ್ ಸೈಕಲ್ ಅಂತ ಹೇಳ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿರೋದಿಲ್ಲ ಈ ಥರ ಅದೊಂದು ಪ್ರಾಬ್ಲಮ್ ಜೊತೆ ನೀವು ಜೀವನ ಮಾಡ್ತಾ ಇದ್ದೀರಾ ಅಂತ. ಆದರೆ ಇದೆಲ್ಲ ಆಗುತ್ತೆ, ಈ ಥರದ ಕೇಸಸ್ ನನ್ನ ಹತ್ರ ಬಂದಿದೆ. ಆ್ಯಸ್ ಅ ಸೈಕಾಲಜಿಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 10+ ಇಯರ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದೆಲ್ಲ ನಡೀತಾ ಇದೆ. ಎಷ್ಟೋ ಜನ ಇದೆಲ್ಲ ನಡೆಯುತ್ತಾ ಅನ್ನುವಂಥ ಒಂದು ಯೋಚನೆ ಇರ್ತಾರೆ, ಬಟ್ ಇಂಥದ್ದೆಲ್ಲ ನಡೆದೇ ನಡೆಯುತ್ತೆ. ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವಿ ಇಂಥದ್ದೊಂದು ಪ್ರಾಬ್ಲಮ್ ನಮ್ಮ ಲೈಫ್ನಲ್ಲಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನಾರ್ಸಿಸಿಸ್ಟ್ ವಿಡಿಯೋಸ್ ನಾನು ಬಹಳಷ್ಟು ಮಾಡಿದ್ದೀನಿ ಹಿಂದೆ ಕೂಡ. ನೀವು ಆ ವಿಡಿಯೋಸ್ ನೋಡಿದರೆ ಇದು ಕನೆಕ್ಟ್ ಆಗೋದು ಹೆಲ್ಪ್ ಆಗುತ್ತೆ. ಅಂದರೆ ನಾನು ಈಗೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ನೀವೊಂದು ರಿಲೇಷನ್ಶಿಪ್ನ ಅವ್ರ ಜೊತೆ ಬೆಳೆಸ್ತಾ ಇದ್ದೀರಾ, ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸ್ಟೇಜ್ನಲ್ಲಿದ್ದೀರಾ, ಅಂದಾಗ ಏನಾಗುತ್ತೆ ಅಂದರೆ ಕುತೂಹಲ ಬೆಳೆಯುತ್ತೆ. ಹಾಗೂ ಈ ನಿಮಗೆ ಗೊತ್ತಿಲ್ಲದ ಹಾಗೆ ಈ ವ್ಯಕ್ತಿ ಜೊತೆ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದಾಗ ಫಸ್ಟ್ ಸ್ಟೇಜ್ನಲ್ಲಿ ನಾನು ಹೇಳ್ತಾ ಇರೋದು ಈ ಒಂದು ನಾರ್ಸಿಸಿಸ್ಟಿಕ್ ಸೈಕಲ್ನ ಫಸ್ಟ್ ಸ್ಟೇಜ್ ಏನಾಗಿರುತ್ತೆ ಅಂದರೆ ಐಡಿಯಲೈಸೇಷನ್ ಅಂತ ಹೇಳ್ತೀವಿ. ಐಡಿಯಲೈಸೇಷನ್ ಅಂದರೆ ಅವರ ಒಂದು ಬೆಸ್ಟ್ನ ನಿಮಗೆ ತೋರಿಸ್ತಾರೆ. ಆ ಒಂದು ಸ್ಟೇಜ್ನಲ್ಲಿ ಅವರು ನೆಗೆಟಿವ್ನ ತೋರಿಸೋದಿಲ್ಲ, ಅವರು ಆದಷ್ಟು ಪಾಸಿಟಿವ್ನ ತೋರಿಸ್ತಾರೆ. ನಿಮ್ಗೆ ಏನು ಬೇಕಿರುತ್ತೆ ಅದನ್ನೇ ಅವ್ರು ಮಾಡ್ತಾ ಹೋಗ್ತಾರೆ. ಸೊ ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಈಗ ಹೊಸದಾಗಿ ಒಬ್ಬರನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀರಾ, ಅವ್ರ ಬಗ್ಗೆ ನಿಮ್ಗೆ ಏನೂ ಅಷ್ಟು ಗೊತ್ತಿಲ್ಲ, ಅದನ್ನು ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ. ಈ ಒಂದು ಸ್ಟೇಜ್ನಲ್ಲಿ ಅದೆಲ್ಲ ನಡೀತಾ ಹೋಗುತ್ತೆ. ಸೊ ಬೇಸಿಕ್ಲಿ ಅವ್ರಿಗೂ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ನಿಮಗೂ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಅವಾಗ ಜಾಸ್ತಿ ಮಾತು ನಡೀತಾ ಇರುತ್ತೆ ಹಾಗೂ ಮೆಸೇಜಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಅವ್ರನ್ನ ನೀವು ಮದುವೆ ಮಾಡ್ಕೋಬೇಕು ಆ ಥರ ಏನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಅದು ಸೆಕೆಂಡ್ ಸ್ಟೇಜ್ ಆಗುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಏನಿದೆ ಅಂದರೆ ಐಡಿಯಲೈಸೇಷನ್ ಇಸ್ ಲೈಕ್ ನೀವು ನಿಮ್ಮ 100% ಹಾಕ್ತಿರ್ತೀರಾ, ಅವರು ಅವ್ರು 100% ಹಾಕ್ತಾರೆ. ಇಟ್ ವಿಲ್ ಬಿ ಈಕ್ವಲ್. ಅವರು ಇಮೋಷ್ನಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದ ಪ್ರಯತ್ನನೂ ಪಡ್ತಿರ್ತಾರೆ. ನೀವು ಇಮೋಷ್ನಲಿ ಈ ರಿಲೇಷನ್ಶಿಪ್ನಲ್ಲಿ ಇನ್ವೆಸ್ಟ್ ಆಗಿರಬೇಕು ಅನ್ನುವ ಒಂದು ಕಾರಣಕ್ಕೆ ಅವ್ರು ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇರ್ತಾರೆ ನಿಮಗೋಸ್ಕರ ಅನ್ನೋ ಹಾಗೆ. ಸೊ ನಿಮಗೇನು ಕ್ವೆಶನ್ ಬರುತ್ತೆ ಅಂದರೆ ಇಂಥ ಒಳ್ಳೆ ವ್ಯಕ್ತಿನ ನಾನು ಯಾಕೆ ಮದುವೆ ಆಗಬಾರ್ದು, ನನ್ನ ಲೈಫ್ನ ಯಾಕೆ ಲೀಡ್ ಮಾಡಬಾರ್ದು ಇವ್ರ ಜೊತೆ ಅನ್ನೋ ಆಸೆ ನಿಮಗೂ ಬರುತ್ತೆ. ಸೊ ನೀವು ಆ ಒಂದು ಸ್ಟೆಪ್ನ ತೊಗೊಳ್ತೀರ. ಎರಡನೇ ಸ್ಟೇಜ್ ಏನಾಗುತ್ತೆ ಅಂದರೆ ಡಿವ್ಯಾಲ್ಯೂಯಿಂಗ್ ಅಂತ ಹೇಳ್ತೀವಿ. ಡಿವ್ಯಾಲ್ಯೂಯಿಂಗ್ ಅಂದರೆ ಏನು? ಫಸ್ಟ್ ಸ್ಟೇಜ್ನಲ್ಲಿ ನಿಮಗೆ ಅವ್ರ ಬೆಸ್ಟ್ ಸಿಕ್ತು, ಸೆಕೆಂಡ್ ಸ್ಟೇಜ್ನಲ್ಲಿ ನಿಮಗೆ ಅವ್ರ ವರ್ಸ್ಟ್ ಸಿಗುತ್ತೆ. ಅವ್ರ ವರ್ಸ್ಟ್ ಏನಾಗಿರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ನ ಕುಗ್ಗಿಸ್ತಾರೆ, ನಿಮ್ಮ ಜೊತೆ ಸರಿಯಾಗಿ ಮಾತಾಡೋದಿಲ್ಲ, ನಿಮಗೆ ನೋವು ಕೊಡ್ತಾರೆ, ಬೇಜಾರು ಮಾಡ್ತಾರೆ, ಹೀಯಾಳಿಸ್ತಾರೆ. ಮತ್ತು ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೇವೆ. ಗ್ಯಾಸ್ ಲೈಟಿಂಗ್ ಅಂದರೆ ನೀವು ಇಲ್ಲದೇ ಇರುವಂಥ ಒಂದು ವ್ಯಕ್ತಿತ್ವವನ್ನು ನಿನ್ನಲ್ಲಿದೆ ಅಂತ ಹೇಳೋದು. ನೀನೊಂದು ಆಲಸಿ, ನೀನೊಂಥರ ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳೋದು. ಆದರೆ ನೀವು ಹಾಗೆ ಆಗೇ ಇಲ್ಲ, ಬಟ್ ಹಾಗಿದೆಯಾ ನೀನು ಅಂತ ನಿಮಗೆ ಬಿಂಬಿಸುವುದು. ಸೊ ಇದನ್ನೇ ನಾವು ಡಿವ್ಯಾಲ್ಯೂಯಿಂಗ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ. ಈ ಒಂದು ಸ್ಟೇಜ್ನಲ್ಲಿ ನಿಮಗೆ ಅವ್ರ ವರ್ಸ್ ಸಿಗ್ತಾ ಹೋಗುತ್ತೆ. ಹಾಗೂ ನಿಮ್ಗೇನು ಅನಿಸುತ್ತೆ ಅಂದರೆ ಅವ್ರು ಇವತ್ತಲ್ಲ ನಾಳೆ ಬದಲಾಗ್ತಾರೆ, ಯಾಕಂದರೆ ನಾನು ಆ ಥರದ ಒಂದು ವ್ಯಕ್ತಿತ್ವವನ್ನು ಅವರಲ್ಲಿ ನೋಡಿದ್ದೀನಿ. ಫಸ್ಟ್ ಸ್ಟೇಜ್ನಲ್ಲಿ ನೀವು ಅದನ್ನೆಲ್ಲ ನೋಡಿರ್ತೀರಲ್ಲ. ಸೊ ನಿಮಗೊಂದು ಆಸೆ ಏನಿರುತ್ತೆ ಅಂದರೆ ಅವ್ರು ಬದಲಾಗ್ತಾರೆ. ಒಂದು ನನ್ನ ಪ್ರೀತಿಯಿಂದ ಗೆಲ್ತೀನಿ, ನಾನು ಇನ್ನೂ ಪ್ರಯತ್ನ ಪಡ್ತೀನಿ, ನಾನು ಇನ್ನೂ ಒಳ್ಳೆಯವಳಾಗ್ತೀನಿ, ಒಳ್ಳೆಯವನಾಗ್ತೀನಿ, ಅವ್ರಿಗೆ ಏನೇನು ಇಷ್ಟ ಇದೆ ಎಲ್ಲ ಮಾಡ್ತಾ ಹೋಗ್ತೀನಿ. ಈ ಒಂದು ಸ್ಟೇಜ್ನಲ್ಲಿ ನೀವೊಂಥರ ತುಂಬಾ ಕಷ್ಟಪಡ್ತಿರ್ತೀರ ಅವ್ರನ್ನ ನಿಮ್ಮ ಲೈಫ್ಗೆ ವಾಪಸ್ ಪಡೆಯುವುದಕ್ಕೆ, ಬಿಕಾಸ್ ಅವ್ರು ನಿಮ್ಮನ್ನ ತುಂಬ ಡಿಗ್ರೇಡ್ ಮಾಡ್ತಿರ್ತಾರೆ ಈ ಸ್ಟೇಜ್ನಲ್ಲಿ. ಆ್ಯಂಡ್ ದೇ ವಿಲ್ ಬಿ ಟ್ರೀಟಿಂಗ್ ಯು ರಿಯಲಿ ಬ್ಯಾಡ್. ಓಕೆ, ಈ ಸ್ಟೇಜ್ನಲ್ಲಿ ಫಿಸಿಕಲ್ ಅಬ್ಯೂಸ್ ಆಗ್ಬೋದು, ಮೆಂಟಲ್ ಅಬ್ಯೂಸ್ ಆಗ್ಬೋದು, ಇಮೋಷ್ನಲ್ ಅಬ್ಯೂಸ್ ಆಗ್ಬೋದು, ಕೆಟ್ಟ ಕೆಟ್ಟದಾಗಿ ಬೈಬಹುದು, ಹೊಡಿಬಹುದು. ಈ ಸ್ಟೇಜ್ನಲ್ಲಿ ಎಲ್ಲ ಎಕ್ಸ್ಟ್ರೀಮ್ ಆಗಿ ಹೋಗುತ್ತೆ. ಓಕೆ,
ಜಗಳ ಆಡೋದು ಹೀಗೆಲ್ಲ ಆಗುತ್ತೆ. ಬಿಕಾಸ್ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಈಕೆ ಅಥವಾ ಈತ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಯಾವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ನಿಮ್ಮನ್ನು ಈ ರೀತಿಯಾಗಿ ವರ್ತಿಸ್ತಾ ಈ ರೀತಿಯಾಗಿ ನಡ್ಕೊಳ್ತಾ ಹೋಗ್ತಾರೆ ನಿಮ್ಮ ಹತ್ರ. ಮೂರನೇ ಸ್ಟೇಜ್ ಅಂದರೆ ಏನಂದರೆ ಡಿಸ್ಕಾರ್ಡ್ ಅಂತ ಹೇಳ್ತಾರೆ. ಮೂರನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಒಂಥರ ಬೋರ್ ಆಗಿಬಿಡುತ್ತೆ ಲೈಫ್, ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಅದರಿಂದ ಈ ಒಂದು ಸ್ಟೇಜ್ನಲ್ಲಿ ಏನು ಆಗಬಹುದು ಅಂದರೆ ಒಂದು ಮಲ್ಟಿಪಲ್ ಅಫೇರ್ಸ್ ಇಟ್ಕೋಬಹುದು, ಬೇರೆ ಹೆಣ್ಣಿನ ಸಂಘ ಮಾಡ್ಬೋದು, ಬೇರೆ ಪುರುಷರ ಜೊತೆ ಇರಬಹುದು. ಐ ಆಮ್ ಗಿವಿಂಗ್ ಅ ರಿಲೇಶನ್ಶಿಪ್ ಎಕ್ಸಾಂಪಲ್ ಇಲ್ಲಿ. ಓಕೆ, ಒಂದು ಮದುವೆ ಆಗೋಕ್ಕೆ ಮುಂಚೆ, ಮದುವೆ ಆದ ನಂತರ, ಮದುವೆ ಆದ ನಂತರ ಏನೇನು ಮಾಡಬಹುದು ಅಂತ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಕೇಸಸ್ ಒಂದೊಂದು ಥರ ಇರುತ್ತೆ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾಗ ಯು ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಸೊ ಈ ಒಂದು ಸ್ಟೇಜ್ನಲ್ಲಿ ಅವರು ಇನ್ನೂ ಏನಾದರೂ ಹೊಸತನ ಬೇಕು ಅನ್ನೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆಯ ಹೆಣ್ಣಿನ ಸಹವಾಸ ಮಾಡೋದು, ಬೇರೆಯ ಹುಡುಗನ ಸಹವಾಸ ಮಾಡೋದು, ಬೇರೆಯವ್ರ ಜೊತೆ ಮೆಸೇಜ್ ಕಾಲ್ಸ್ ಮಾಡೋದು, ಅವ್ರಿಗೂ ಅದೇ ರೀತಿಯಾಗಿ ಮಾಡ್ತಾರೆ. ಅವ್ರಿಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇರೋದಿಲ್ಲ, ಅವ್ರಿಗೂ ಅದೇ ಇರುತ್ತೆ. ಬಟ್ ಇವಾಗ ನಿಮಗೆ ಅವರು ಎಲ್ಲ ರೀತಿಯಾದ ನೆಗೆಟಿವ್ನು ಕೊಟ್ಟಾದ ನಂತರ ನೀವೊಂಥರ ಎಂಟಿ ಆಗಿರ್ತೀರ, ಖಾಲಿ ಆಗಿರ್ತೀರ, ನೋವಲ್ಲಿರ್ತೀರ. ಆ ನೋವನ್ನು ಅವ್ರು ನಿಮ್ಗೆ ನೋಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅವ್ರಿಗೆ ಏನೇನು ತೊಗೋಬೇಕು ಎಲ್ಲ ರೀತಿಯಾದ ಎನರ್ಜಿನ ನಿಮ್ಮ ಹತ್ರ ತೊಗೊಂಡ ಮೇಲೆ ನೆಕ್ಸ್ಟ್ ಬೇಟೆನ ಆಡಕ್ಕೆ ಹೋಗ್ತಾರೆ. ಓಕೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೂ ಹೋಗಲ್ಲ ನಿಮ್ಮ ಅಂತ. ಸೊ ಅವರು ನಿಮಗೆ ಅವ್ರ ಮೂಡ್ಗೆ ಬಂದ ಹಾಗೆ ನಿಮ್ಮ ಹತ್ರ ವರ್ತಿಸ್ತಾ ಹೋಗ್ತಾರೆ ಈ ಒಂದು ಸ್ಟೇಜ್ನಲ್ಲಿ. ನಾಲ್ಕನೇ ಸ್ಟೇಜ್ ಇದೆ, ಏನಂದರೆ ಹೂವರಿಂಗ್ ಅಂತೀವಿ. ಸೊ ಥರ್ಡ್ ಸ್ಟೇಜ್ನಲ್ಲಿ ನಿಮ್ಗೆ ಏನಾದರೂ ಆ ಥರದ್ದು ಒಂದು ರಿಯಲೈಸೇಷನ್ ಬಂದರೆ ಇದು ಯಾವ ಥರದ್ದು ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀನಿ, ಅಯ್ಯೋ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಬೇಕು, ನನ್ನ ಫ್ರೆಂಡ್ ಸಪೋರ್ಟ್ ಬೇಕು ಅಂತ, ನೀವು ಫ್ರೆಂಡ್ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ತೊಗೊಂಡು ಇವರಿಂದ ನೀವು ದೂರ ಹೋದಾಗ ನೀವು ಮೊದಲಿದ್ದ ಒಂದು ಪರ್ಸ್ನಾಲಿಟಿಗೆ ನೀವು ಬರ್ತೀರ, ಮೊದಲಿದ್ದ ಒಂದು ಪಾಸಿಟಿವ್ ಎನರ್ಜಿಗೆ ಬರ್ತೀರ. ಯಾಕೆಂದರೆ ಈ ನಾರ್ಸಿಸಸ್ ಯೂಶಲಿ ಟಾರ್ಗೆಟ್ ಮಾಡೋದು ಕೈಂಡ್ ಹಾರ್ಟ್ ಪೀಪಲ್ನ, ಸ್ವೀಟ್ ಪೀಪಲ್ನ, ಮತ್ತು ಮನಸ್ಸು ಶುದ್ಧವಾಗಿರುವಂಥ ಜನರನ್ನ. ಅವ್ರ ಹತ್ರ ಇಲ್ಲದೇ ಇರುವ ಪಾಸಿಟಿವ್ ಕ್ವಾಲಿಟೀಸ್ನ ಅವರು ಟಾರ್ಗೆಟ್ ಮಾಡ್ತಾರೆ ಬೇರೆಯವ್ರ ಹತ್ರ, ಅದನ್ನು ಮಿಸ್ಯೂಸ್ ಮಾಡ್ಕೊಳಕ್ಕೆ ನಾನು ಹೇಳ್ತಾ ಇರೋದು. ಸೊ ಈ ಒಂದು ಲಾಸ್ಟ್ ಸ್ಟೇಜ್ ಇದೆ ಹೂವರಿಂಗ್ ಅಂತ. ಹೂವರಿಂಗಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೇನು ಬೇಕೋ ಬೇರೆಯವರಿಂದ ಸಿಗದೇ ಇರೋವಾಗ ಸಡನ್ನಾಗಿ ಮೆಸೇಜ್ ಮಾಡೋದು, ನಿಮಗೆ ಕಾಂಟ್ಯಾಕ್ಟಲ್ಲೇ ಇರಲ್ಲ ನಿಮ್ಮ ಹತ್ರ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ, ಸಡನ್ನಾಗಿ ಕಾಲ್ ಮಾಡೋದು, ಸಡನ್ನಾಗಿ ಮೆಸೇಜ್ ಮಾಡೋದು, ನಿಮ್ಮನ್ನು ಘೋಸ್ಟ್ ಮಾಡಿರ್ತಾರೆ ಥರ್ಡ್ ಸ್ಟೇಜ್ನಲ್ಲಿ. ಬಟ್ ಇವಾಗ ನಿಮ್ಮ ಹತ್ರ ಮಾತಾಡೋದು, ನೀವು ಬೇಕು ಅಂತ ಹೇಳೋದು, ನಿಮ್ಮನ್ನು ಇಂಪ್ರೆಸ್ ಮಾಡೋದು. ಸೊ ನೀವೇನನ್ನು ಮಿಸ್ ಮಾಡ್ಕೊಂಡಿದ್ರಿ ಮೊದಲು ಹಾಗೆ ನಡ್ಕೊಳ್ತಾ ಹೋಗ್ತಾರೆ. ನಾನು ಮೊದಲಾಗಿರ್ತೀನಿ, ನನಗೊಂದು ಚಾನ್ಸ್ ಕೊಡು ಅಂತ ನಿಮ್ಮನ್ನು ಬೇಡ್ಕೊಳ್ಳೋದು, ಹೀಗೆಲ್ಲ ವರ್ತಿಸ್ತಾ ಹೋಗ್ತಾರೆ. ಅವಾಗ ನಿಮ್ಗೇನು ಕ್ವೆಶನ್ ಆಗುತ್ತೆ ಅಂದರೆ ಇವ್ರೇನು ಹೀಗೆ ವರ್ತಿಸ್ತಿದಾರಲ್ಲ, ಇವರೇನಾ ಅವರು ಅನ್ನುವಂಥ ಎಲ್ಲ ಯೋಚನೆನೂ ನಿಮಗೆ ಬರ್ತಾ ಇರುತ್ತೆ ಈ ಒಂದು ಸ್ಟೇಜ್ನಲ್ಲಿ. ಅಕಸ್ಮಾತ್ ನೀವು ಇವ್ರಿಗೆ ಅವಕಾಶ ಕೊಟ್ಟರೆ ಅವರು ಹಾಗೆ ಇರ್ತಾರೆ, ಅವ್ರು ಬದಲಾಗೋದೇ ಇಲ್ಲ. ದೇ ವಿಲ್ ನಾಟ್ ಚೇಂಜ್, ದಿಸ್ ಇಸ್ ದ ರಿಯಾಲಿಟಿ. ನೀವು ಈ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೇಬೇಕು, ಇವ್ರು ಚೇಂಜ್ ಆಗೋದೇ ಇಲ್ಲ. ನೀವು ಚೇಂಜ್ ಆಗ್ತಾರೆ ಅನ್ನುವ ಒಂದು ಭಾವನೆಯಲ್ಲಿ ಇದ್ದೀರಾ ಅಂದರೆ ಅದು ಒಂದು ಒಂದು ರೀತಿಯಾದ ಯೋಚನೆ ನಿಮ್ಮನ್ನು ನಿಮ್ಮನ್ನೇ ಕುಗ್ಗಿಸ್ತಾ ಹೋಗುತ್ತೆ. ಯಾಕಂದರೆ ನಿರಾಶೆ ಇರುತ್ತಲ್ಲ, ಅವ್ರು ಚೇಂಜ್ ಆಗ್ತಾ ಇಲ್ಲ ಅನ್ನೋಂಥ ನಿರಾಶೆ ಇರುತ್ತೆ. ಇದನ್ನೇ ನಾವು ನಾರ್ಸಿಸ್ಟ್ ಸೈಕಲ್ ಅಂತ ಅಕಾರ್ಡಿಂಗ್ ಟು ಸೈಕಾಲಜಿ ಹೇಳ್ತೀವಿ. ಈ ಥರದ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ ನಾನು ಹೇಳ್ತೀನಿ ಇಟ್ಸ್ ನಾಟ್ ಸೇಫ್. ಬಿಕಾಸ್ ಇದು ಒಂಥರ ನಿಮಗೆ ದಿನ ನರಳುವ ಹಾಗಾಗುತ್ತೆ ಇವ್ರ ಜೊತೆ. ಆ್ಯಂಡ್ ಇದಕ್ಕೊಂದು ನೆವರ್ ಎಂಡಿಂಗ್ ಸ್ಟೋರಿ. ಅವ್ರಿಗೆ ಯಾವಾಗ ಬೇರೆಯವರಿಂದ ಅದು ಸಿಗ್ತಾ ಇಲ್ಲ, ಅವ್ರಿಗೇನು ಬೇಕಿದೆ ಸಿಗ್ತಾ ಇಲ್ಲ ಅಂದಾಗ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಇಂಥ ಜನರು ಅವ್ರ ಖುಷಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ನಿಮ್ಮನ್ನು ಹಣದಿಂದ ತುಳಿಯೋಕ್ಕೆ ನೋಡ್ತಾರೆ, ಅಥವಾ ನಿಮ್ಮಿಂದ ಹಣದ ಸಹಾಯನ ಪಡೆಯೋದು, ಹಣ ಕೇಳ್ತಾನೆ ಇರೋದು. ಹಣ ನೀವು ಕೊಡೋವರೆಗೂ ನೀವು ಒಳ್ಳೆಯವರಾಗಿರ್ತೀರ, ಕೊಡೋದು ನಿಲ್ಲಿಸಿದಾಗ ನೀವು ಕೆಟ್ಟವರಾಗ್ಬಿಡ್ತೀರ. ಬೇಸಿಕ್ಲಿ ಇಟ್ ವಿಲ್ ಬಿ ಒನ್ ಸೈಡೆಡ್ ರಿಲೇಷನ್ಶಿಪ್, ಅವರ ಬೆನಿಫಿಟ್ಗೆ ಆಗಿರುತ್ತೆ. ಸೊ ಇದನ್ನೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಗೊತ್ತಾದಾಗ ನೀವು ಎಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋ ಡಿಸಿಷನ್ ತಗೊಳಕ್ಕೆ ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಅಯ್ಯೋ ನನ್ನಲ್ಲೇ ಏನೋ ಕೊರತೆ ಇದೆ, ನಾನೇ ತಪ್ಪೇನು, ಯಾಕಂದರೆ ಆ ಥರದ್ದೊಂದು ಭಾವನೆನ ಅವರು ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ನಿಮ್ಮಲ್ಲಿ. ನಿಮ್ಮಲ್ಲೇ ಏನೋ ಕೊರತೆ ಇದೆ, ನೀವೇ ಸರಿ ಇಲ್ಲ ಅನ್ನೋ ಹಾಗೆ. ಬಟ್ ಯಾವಾಗ ನಿಮ್ಮ ಕಂಟ್ರೋಲ್ನ ನೀವು ತಗೊಳ್ತೀರ ಆವಾಗ ಅವರು ವೀಕ್ ಆಗ್ತಾರೆ. ಎಂಟರ್ಟೈನ್ ಮಾಡದೇ ಇರೋದೊಂದೇ ಈ ವ್ಯಕ್ತಿಗಳಿಗೆ, ಈ ವ್ಯಕ್ತಿಗಳನ್ನ ಎಂಟರ್ಟೈನ್ ಮಾಡದೇ ಇರೋದೇ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ. ನೀವು ಎಷ್ಟು ಎಂಟರ್ಟೈನ್ ಮಾಡ್ತೀರಾ, ಅವ್ರಿಗೆ ಏನು ಬೇಕಾಗಿದೆ ನೀವು ಕೊಡೋವರೆಗೂ ಅವ್ರು ನಿಮ್ಮನ್ನು
ಹೇಳ್ತಾನೆ ಇರ್ತಾರೆ, ತಗೊಳ್ತಾನೆ ಇರ್ತಾರೆ, ಹಾಗೂ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಐ ವುಡ್ ಸೇ ಕೀಪ್ ಅ ನೋ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಅವ್ರು ಈ ಥರ ಎಲ್ಲ ವರ್ತಿಸ್ತಾ ಇದ್ದಾರೆ, ಒಂದು ಮನುಷ್ಯತ್ವ ಇಲ್ಲದೆ ವರ್ತಿಸ್ತಿದ್ದಾರೆ ನಿಮ್ಮ ಹತ್ರ, ಅಂದರೆ ಅವರು ಅರ್ಹರಲ್ಲ ನಿಮ್ಮ ಲೈಫ್ನಲ್ಲಿರೋದಕ್ಕೆ. ಐ ಹೋಪ್ ದಿಸ್ ವೀಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ.